ಎಲೆಕ್ಷನ್ ಟೈಮ್ನಲ್ಲಿ ಜೋರಾಯಿತು ಪೋಸ್ಟರ್ ವಾರ್, ಪೇ ಸಿಎಂ ಆಯಿತು, ಈಗ ಪೇ ಎಂಎಲ್ಎ ಪೋಸ್ಟರ್ ಹರಿದಾಡ್ತಾ ಇದೆ. ಎಲೆಕ್ಷನ್ ಟೈಮ್ನಲ್ಲಿ ಪೋಸ್ಟರ್ ವಾರ್ ಜೋರಾಗಿದೆ. ಪೇ ಸಿಎಂ ಆಯಿತು, ಈಗ ಪೇ ಎಂಎಲ್ಎ ಪೋಸ್ಟರ್ ಹರಿದಾಡ್ತಾ ಇದೆ. ತುಮಕೂರಿನಲ್ಲಿ ಪೋಸ್ಟರ್ ಅಂಟಿಸಿದ್ದಾರೆ ಕಿಡಿಗೇಡಿಗಳು. ನಿಮಗೆ ಕೆಲಸ ಆಗಬೇಕೆ, ನನಗೆ ಪೇ ಮಾಡಿ ಎಂಬ ಪೋಸ್ಟರ್ ಅಂಟಿಸಿದ್ದಾರೆ ಕಿಡಿಗೇಡಿಗಳು. ಶಾಸಕ ಜ್ಯೋತಿ ಗಣೇಶ್ ವಿರುದ್ಧ ಪೋಸ್ಟರ್ ಅಭಿಯಾನ ಶುರುವಾಗಿದೆ. ಬಿಜೆಪಿ ಸಾಧನೆಯ ಗೋಡೆ ಬರಹದ ಮೇಲೆ ಈ ಪೋಸ್ಟರ್ ಅನ್ನು ಅಂಟಿಸಲಾಗಿದೆ. ಮಾರ್ಚ್ 5ರಂದು ತುಮಕೂರಿಗೆ ಸಿಎಂ ಆಗಮನದ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ಈ ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ ಕಿಡಿಗೇಡಿಗಳು. ಪೇ ಸಿಎಂ ಅನ್ನುವಂತಹ ಪೋಸ್ಟರ್ ಎಷ್ಟರ ಮಟ್ಟಿಗೆ ರಾಜ್ಯಾದ್ಯಂತ ಸುದ್ದಿ ಮಾಡಿತ್ತು ಅನ್ನುವಂತಹ ವಿಚಾರ ಎಲ್ರಿಗೂ ಗೊತ್ತಿರೋದು. ಈಗ ಮತ್ತೆ ಪೇ ಎಂಎಲ್ಎ ಪೋಸ್ಟ್. ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಪೋಸ್ಟರ್ ಹರಿದಾಡ್ತಾ ಇದೆ. ನಿಮಗೆ ಕೆಲಸ ಆಗಬೇಕೆ, ನನಗೆ ಪೇ ಮಾಡಿ ಅನ್ನುವಂತಹ ಪೋಸ್ಟರ್ ಅನ್ನ ಕಿಡಿಗೇಡಿಗಳು ಗೋಡೆ ಮೇಲೆ ಅಂಟಿಸಿರುವಂತಹ ಒಂದು ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಈ ಬಿಜೆಪಿ ಸಾಧನೆಯ ಒಂದು ಬರಹವನ್ನು ಬರೆಯಲಾಗಿತ್ತು ಆ ಗೋಡೆ ಮೇಲೆ. ಆ ಗೋಡೆಯ ಪಕ್ಕ ಪೇ ಎಂಎಲ್ಎ, ನಿಮಗೆ ಕೆಲಸ ಆಗಬೇಕೆ, ನನಗೆ ಪೇ ಮಾಡಿ ಅನ್ನುವಂತಹ ಪೋಸ್ಟರ್ ಅನ್ನು ಕಿಡಿಗೇಡಿಗಳು ರಾತ್ರೋರಾತ್ರಿ ಅಂಟಿಸಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸಿಎಂ ಈ ಭಾಗಕ್ಕೆ ಆಗಮಿಸ್ತಾರೆ, ಈ ಹಿನ್ನೆಲೆಯಲ್ಲಿ ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ವಿರುದ್ಧ ಈ ಪೋಸ್ಟರ್ ಅಭಿಯಾನ ಶುರುವಾಗಿದೆ. ಮಾರ್ಚ್ 5ಕ್ಕೆ ತುಮಕೂರಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆಗಮಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಈಗ ಪೋಸ್ಟರ್ ವಾರ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಇಲ್ಲಿವರೆಗೂ ಪೇ ಸಿಎಂ ಅನ್ನುವಂತಹ ಪೋಸ್ಟರ್ ಹರಿದಾಡ್ತಾ ಇತ್ತು, ಸಾಕಷ್ಟು ರಾಜ್ಯಾದ್ಯಂತ ಸದ್ದು ಸುದ್ದಿ ಮಾಡಿತ್ತು. ಈಗ ಪೇ ಎಂಎಲ್ಎ ಅನ್ನುವಂತಹ ಪೋಸ್ಟರ್ ಹರಿದಾಡ್ತಾ ಇರುವಂಥದ್ದು. ತುಮಕೂರಿನಲ್ಲಿ ಈ ಪೋಸ್ಟರ್ ಅನ್ನು ಕಿಡಿಗೇಡಿಗಳು ಅಂಟಿಸಿದ್ದಾರೆ. ರಾತ್ರೋರಾತ್ರಿ ಆಗಿರುವಂತಹ ಬೆಳವಣಿಗೆ ಇದು. ಬಿಜೆಪಿ ಸಾಧನೆಯ ಗೋಡೆ ಬರಹದ ಪಕ್ಕದಲ್ಲಿ ಪೇ ಎಂಎಲ್ಎ ಅನ್ನುವಂತಹ ಪೋಸ್ಟರ್, ಅದರಲ್ಲಿ ಶಾಸಕ ಜ್ಯೋತಿ ಗಣೇಶ್ ಅವರ ಫೋಟೋ ಅಂಟಿಸಿರುವಂತಹ ಒಂದು ಪೋಸ್ಟರ್ ಈಗ ತುಮಕೂರಿನ ಹಲವು ಗೋಡೆಗಳಲ್ಲಿ ರಾರಾಜಿಸ್ತಾ ಇದೆ. ರಾತ್ರೋರಾತ್ರಿ ಕಿಡಿಗೇಡಿಗಳು ಮಾಡಿರುವಂತಹ ಕೃತ್ಯ ಇದು. ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹೇಮಂತ್ ಸಂಪರ್ಕದಲ್ಲಿದ್ದಾರೆ. ಹೇಮಂತ್, ಇಲ್ಲಿವರೆಗೂ ಪೇ ಸಿಎಂ ಆಯಿತು, ಹಲವಾರು ಪೋಸ್ಟರ್ಗಳು ಹರಿದಾಡಿದ್ವು, ಈಗ ಪೇ ಎಂಎಲ್ಎ ಅನ್ನುವಂತಹ ಪೋಸ್ಟರ್ ತುಮಕೂರಿನಲ್ಲಿ ಹರಿದಾಡ್ತಾ ಇರುವಂಥದ್ದು, ಯಾವುದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಅಂದರೆ ಇಲ್ಲಿವರೆಗೂ ಒಂದೇ ವಿಚಾರನ ತೆಗೆದುಕೊಂಡು ಇಷ್ಟೊಂದು ಮುಂದುವರಿಯೋದು ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಒಂದು ಸಾರ್ವಜನಿಕರ ಅಭಿಪ್ರಾಯ. ಇದು ಜಾಸ್ತಿ ಆಯಿತು ಅಂತ ಒಂದು ಕಡೆ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಈ ಬೆಳವಣಿಗೆ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ ಹೇಮಂತ್. ಖಂಡಿತ ರಜನಿ, ಏನಂತಂದ್ರೆ ತುಮಕೂರಿನಲ್ಲಿ ಏನು ಬಿಜೆಪಿ ವಿಚಾರವಾಗಿ ಬಂದ್ರೆ ಇಬ್ಬರ ನಡುವೆ ಏನು ಸಹೋದರ ಶಿವಣ್ಣ ಮತ್ತೆ ಜ್ಯೋತಿ ಗಣೇಶ್ ಅವರ ಬಗ್ಗೆ ಏನು ಎಂ ಎಲ್ ಎ ಸೀಟ್ ವಿಚಾರವಾಗಿ ಒಂದಷ್ಟು ಗೊಂದ ಇರುವಂತದ್ದು. ಅಲ್ಲಿ ಶಾಸಕರಾಗಿರುವಂತ ಜ್ಯೋತಿ ಗಣೇಶ್ ಅವರು ಒಂದ್ ಕಡೆ ನನಗೆ ಟಿಕೆಟ್ ಕೊಡ್ತಾರೆ ಅಂತಂದ್ರೆ, ಮತ್ತೊಂದ್ ಕಡೆ ಏನು ಸೊಗಡು ಶಿವಣ್ಣ ಅವರು ನನಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇರುತ್ತೆ. ಈ ಇಬ್ಬರ ಜಗಳವನ್ನೇ ಪ್ಲಸ್ ಮಾಡ್ಕೊಂಡಿರುವಂತ ಕಿಡಿಗೇಡಿಗಳು ಈಗ ಪೇ ಸಿಎಂ ಏನ್ ಪೋಸ್ಟರ್ ಅಂಟ ಆಗ್ತಾ ಇದ್ರು, ಅದೇ ಮಾರ್ಗದಲ್ಲಿ ಪೇ ಎಂ ಎಲ್ ಎ ಅಂತ ಹೇಳಿ ಒಂದು ಪೋಸ್ಟರ್ ಅನ್ನ ಅಂಟಾಕಿರುವಂಥದ್ದು. ಏನು ನಿಮ್ಗೆ ಈ ಕೆಲಸ ಆಗ್ಬೇಕಾದ್ರೆ ನನಗೆ ಪೇ ಮಾಡಿ ಅಂತ ಹೇಳಿ ಈ ಪೋಸ್ಟರ್ ನಲ್ಲಿ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಿನ್ನೆ ರಾತ್ರಿ ಎಲ್ಲಾ ಭಾಗದಲ್ಲಿ ತುಮಕೂರಿನ ನಗರದ ಎಲ್ಲಾ ಭಾಗಗಳಲ್ಲಿ ಕೂಡ ಈ ಒಂದು ಪೋಸ್ಟರ್ ಹರಿದಾಡಿರುವಂತದ್ದು. ಇದಾದ ಬಳಿಕ ಏನು ಅದನ್ನ ತೆರವುಗೊಳಿಸುವಂತ ಕಾರ್ಯ ಬಿಜೆಪಿ ಅವರು ಮಾಡಿದ್ರು ಕೂಡ ಅಲ್ಲಲ್ಲಿ ಪೋಸ್ಟರ್ ಗಳು ಇರುವಂತದ್ದನ್ನ ಈಗಲೂ ಕೂಡ ಕಾಣ್ಬೋದಾಗಿರುವಂತದ್ದು. ಮತ್ತೆ ಈವರೆಗೂ ಕೂಡ ಯಾರು ಈ ಪೋಸ್ಟರ್ ಅನ್ನ ಅಂಟಾಕಿದ್ರು, ಯಾತಕ್ಕೋಸ್ಕರ ಅಂಟಾಕಿದ್ರು ಅನ್ನೋ ಒಂದು ಮಾಹಿತಿ ಈವರೆಗೂ ಕೂಡ ಲಭ್ಯವಾಗಿಲ್ಲ. ಏನು ಸ್ಥಳೀಯವಾಗಿ ಈಗಾಗಲೇ ಶಾಸಕರು ಪೊಲೀಸರಿಗೆ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ, ದೂರನ್ನು ಕೂಡ ನೀಡ್ತಾರೆ ಅನ್ನೋ ಒಂದು ಮಾತು ಕೇಳ್ಬರ್ತಾ ಇರುವಂತದ್ದು. ಆದ್ರೆ ಈ ಪೋಸ್ಟರ್ ಅನ್ನ ಹಾಕಿರುವಂತ ಉದ್ದೇಶ ಯಾವ್ದು ಏನು ಅನ್ನೋಂಥದ್ದು ಈವರೆಗೂ ಗೊತ್ತಾಗಿಲ್ಲ. ಯಾಕಂತಂದ್ರೆ ಪೇ ಸಿಎಂ ಪೋಸ್ಟರ್ ಅನ್ನ ಆಗದಂತ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ನವರೇ ಹಾಕಿದ್ರು ಅನ್ನೋದು ಮಾಹಿತಿ ಲಭ್ಯವಾಗಿತ್ತು. ಆದ್ರೆ ಪೇ ಎಂಎಲ್ಎ ಪೋಸ್ಟ್ ಆಗದಂತ ಸಂದರ್ಭದಲ್ಲಿ ಈ ಪೋಸ್ಟರ್ ಅನ್ನ ಯಾರು ಹಾಕಿದ್ರು ಅನ್ನೋಂಥದ್ದು ಈವರೆಗೂ ಕೂಡ ಗೊತ್ತಾಗಿಲ್ಲ ಅಂತಾನೆ ಹೇಳ್ಬೋದು ರಜನಿ. ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.